ಬೆಂಗಳೂರಿನಲ್ಲಿ ಬಿಎಂಟಿಸಿ ವೋಲ್ವೊ ಬಸ್ನಿಂದ ಸರಣಿ ಅಪಘಾತ ಸಂಭವಿಸಿದೆ. ನಾಲ್ಕು ಬೈಕುಗಳು ಹಾಗೂ ನಾಲ್ಕು ಕಾರುಗಳಿಗೆ ಬಿಎಂಟಿಸಿ ಚಾಲಕ ರಾಜ್ಕುಮಾರ್ ಅನ್ನುವಂತಹ ಬಿಎಂಟಿಸಿ ಚಾಲಕ ಗುದ್ದಿದ್ದಾನೆ. ಒಬ್ಬ ವಾಹನ ಸವಾರನ ಕಾಲಿಗೆ ತೀವ್ರವಾಗಿ ಗಾಯವಾಗಿದೆ. ಇನ್ನು ಅದೇ ರೀತಿಯಾಗಿ ಈ ವೋಲ್ವೊ ಬಸ್ನ ಆಕ್ಸಿಡೆಂಟ್ ವಿಡಿಯೋ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಬಸ್ ಗುದ್ದಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಚೀರಾಟ ಹಾಗೂ ಕೂಗಾಟವನ್ನು ಮಾಡಿದರು. ಒಂದು ಕ್ಷಣ ಎಲ್ಲರೂ ಕೂಡ ಈ ಸರಣಿ ಅಪಘಾತಕ್ಕೆ ಬೆಚ್ಚಿ ಬಿದ್ದರು. ಇನ್ನು ಸ್ಥಳದಲ್ಲಿ ಒಂದು ಕ್ಷಣ ಬಿಗುವಿನ ವಾತಾವರಣ ಕೂಡ ಮೂಡಿತ್ತು. ನಿನ್ನೆ ಬೆಳಗ್ಗೆ 9:25ಕ್ಕೆ ಹೆಬ್ಬಾಳ ಫ್ಲೈಓವರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬೆಳಗಿನ ಜಾವ 9:25ಕ್ಕೆ ಹೆಬ್ಬಾಳ ಫ್ಲೈಓವರ್ನಲ್ಲಿ ನೋಡ್ತಾ ಇದ್ದಂತೆ ಸರಣಿ ಅಪಘಾತ ಸಂಭವಿಸಿ ಹೋಯಿತು. ಏರ್ಪೋರ್ಟ್ನಿಂದ HSR ಲೇಔಟ್ ಕಡೆಗೆ ಸಂಚಾರ ಮಾಡ್ತಾ ಇದ್ದಂತಹ ವೋಲ್ವೊ ಬಸ್ ಇದ್ದಕ್ಕಿದ್ದ ಹಾಗೆ ಸರಣಿ ಅಪಘಾತಕ್ಕೆ ಕಾರಣವಾಯಿತು. ನಾಲ್ಕು ಬೈಕ್ಗಳು ಹಾಗೂ ನಾಲ್ಕು ಕಾರುಗಳಿಗೆ ಏಕಾಏಕಿಯಾಗಿ ಬಸ್ ಚಾಲಕ ಗುದ್ದಿದ್ದಾನೆ. ಇನ್ನು ಘಟನೆ ಸಂಭವಿಸ್ತಾ ಇದ್ದಂತೆ ಓರ್ವನ ಕಾಲಿಗೆ ತೀವ್ರವಾಗಿ ಗಂಭೀರವಾದಂತಹ ಗಾಯವಾಗಿದೆ. ಇನ್ನುಳಿದವರು ಚೀರಾಟ ಹಾಗೂ ಕೂಗಾಟದಲ್ಲಿ ತೊಡಗಿದರು. ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುವಷ್ಟರಲ್ಲಿ ಸರಣಿ ಅಪಘಾತ ಸಂಭವಿಸಿ ಹೋಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈ ರೀತಿಯಾಗಿ BMTC ಬಸ್ಗಳ ಒಂದು ಅಪಘಾತಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ಸ್ವಲ್ಪ ಎಡವಟ್ಟು ಆಗಿದೆ ಬಸ್ ಚಾಲಕನಿಂದ ಅಂತ ಕೂಡ ಹೇಳಿದರೂ ತಪ್ಪಾಗುವುದಿಲ್ಲ. ಯಾಕಂದರೆ ಅತಿ ಕಡಿಮೆ ವೇಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸರಣಿ ಅಪಘಾತಕ್ಕೆ ಕಾರಣವಾಗಿದೆ ಅಂತಂದರೆ ಇದಕ್ಕೆ ಏನು ಕಾರಣ ಆಯಿತು, ಅದೇ ರೀತಿಯಾಗಿ ಈ ರೀತಿಯಾದಂತಹ ಘಟನೆಗಳಿಗೆ BMTC ಫುಲ್ ಸ್ಟಾಪ್ ಇಡೋದು ಯಾವಾಗ ಅಂತ. ಸಂತೋಷ್, ಏನ್ ನಿನ್ನೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು CCTV ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತ. ನಾಲ್ಕು ಟೂ ವೀಲರ್ ಸೇರಿದಂತೆ ಇತರ ವಾಹನಗಳಿಗೆ ಆತ ಒಂದು ಡಿಕ್ಕಿಯನ್ನ ಮಾಡಿರುವಂತದ್ದು. ನಗರದ BMTC ಬಸ್ಗಳಲ್ಲಿ ಏನು ನಗರದಲ್ಲಿ ಮೇಲಿಂದ ಮೇಲೆ ಇಂತಹ ಘಟನೆಗಳಾಗ್ತದೆ. BMTC ಚಾಲಕರು ಏನಿರ್ತಾರೆ ಅವರ ನಿರ್ಲಕ್ಷ್ಯವೇ ಇಡೀ ಘಟನೆಗೆ ಕಾರಣ ಅಂತ ಹೇಳಿ ಆರೋಪ ಇರುವಂತದ್ದು. ಅದರ ಜೊತೆಗೆ BMTCಗೆ ಕಿಲ್ಲರ್ BMTC ಅಂತಾನೆ ಒಂದು ಹೆಸರು ಬಂದಿರುವಂತದ್ದು. ದಿನಕ್ಕೆ ಒಂದಲ್ಲ ಎರಡಲ್ಲ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಸೊ ಹೀಗಾಗಿ ನಿನ್ನೆ ಕೂಡ ಈ ಘಟನೆ ಆಗಿರುವಂತದ್ದು. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆದ್ರೆ ಅದೃಷ್ಟ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಓರ್ವನ ಕಾಲಿಗೆ ಗಂಭೀರ ಗಾಯವಾಗಿರುವಂತದ್ದು. ಇನ್ನ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಘಟನೆ ನಿಜವಾದ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಬ್ರೇಕ್ ಫೇಲ್ ಆಗಿದ್ಯಾ ಇಲ್ಲ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹೀಗಾಗಿ ಆ ಬಗ್ಗೆ ಕೂಡ ತನಿಖೆ ನಡೀತಾ ಇರುವಂತದ್ದು. STMall ಬಳಿ ನಿನ್ನೆ ಘಟನೆ ನಡೆದಿರುವಂತದ್ದು. ಅಂದ್ರೆ ಘಟನೆ ನಡೆದಿರುವಂತ ಸ್ಥಳ ಏನಿದೆ ಅಲ್ಲಿ ಹೆಚ್ಚಿನ ವೆಹಿಕಲ್ ಮೂವ್ಮೆಂಟ್ ಗಳು ಇರುವಂತದ್ದು. ಯಾವಾಗ್ಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಸಾಕಷ್ಟು ಜನ ಅಂದ್ರೆ ಏರ್ಪೋರ್ಟ್ ಗೆ ಹೋಗುವಂತವ್ರು ಇರ್ಬೋದು, KR ಪುರಂಗೆ ಹೋಗುವಂತವ್ರು ಇರ್ಬೋದು, ಮತ್ತೆ ನಗರದ ಒಳಗೆ ಬರುವಂತವ್ರು, ಮತ್ತೆ ಗುರುಗಂಟೆಪಾಳೆ ತುಮಕೂರು ರಸ್ತೆಗೇನು ಸೇರ್ಕೊಳ್ಳುತ್ತೆ, ಜಾಯ್ನ್ ಆಗುತ್ತೆ. ಸೊ ಇಂತಹ ಪ್ರಮುಖ ರಸ್ತೆಯಲ್ಲೇ ಈ ಘಟನೆ ಆಗಿರುವಂತದ್ದು ಸಾಕಷ್ಟು ಜನಕ್ಕೂ ಆತಂಕವನ್ನ ತಂದಿರುವಂತದ್ದು. ಒಂದು ವೇಳೆ ಏನಾದ್ರೂ ಬಸ್ ಕಂಟ್ರೋಲ್ಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆ ಸಾಕಷ್ಟು ಜನರ ಒಂದು ಪ್ರಾಣಹಾನಿ ಕೂಡ ಆಗ್ತಾ ಇತ್ತು ಅಂತ ಹೇಳಾಗ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಯಾಕೆ